ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋ ಯುದ್ಧ ಅಧ್ಯಾಯ ಏಳು ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟಾ ನೂರ ತೊಂಬತ್ತು ಸಾವಿರದ ಎಂಟುನೂರ ಉಂಟಾದ ಆರ್ಥಿಕ ಮುಗ್ಗಟ್ಟುಗಳು ಒಂದು ಅಲೆಯಂತೆ ಲೋಕದ ಮೇಲೆ ಹಾದುಹೋಯಿತು ಚೇತರಿಸಿಕೊಂಡು ಉಸಿರಾಡುವ ಶಕ್ತಿ ಉಂಟಾಗಿದ್ದರೂ ಅದರ ಪ್ರಚಂಡ ಒತ್ತಡವು ಈಗಲೂ ವ್ಯಾಪಕವಾಗಿ ಅನುಭವಕ್ಕೆ ಬರುತ್ತಿದೆ ಆದರೆ ವೇದವು ಈ ಸಂಕಟಗಳು ಅಲೆಗಳಂತೆಯೂ ಕಟು ಬೇನೆಯಂತೆಯೂ ಇರುವುದೆಂದು ಗುರುತಿಸುತ್ತದೆ ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಇರುವುದು ಒಂದು ತೆಸಿಲೋನಿಕ ಐದು ಮೂರು ಮತ್ತು ಅಂತಿಮವಾದದ್ದನ್ನು ತಲುಪುವ ತನಕ ಹಿಂಬಾಲಿಸುವ ಪ್ರತಿ ಸೆಳೆತವೂ ಬಹುಶಃ ಹೆಚ್ಚು ಕಠೋರವಾಗಿರುತ್ತದೆ ಐಶ್ವರ್ಯವಂತರು ಮತ್ತು ಐಷಾರಾಮಿ ಜನಗಳು ಬಡವರ್ಗದವರ ನಿರ್ಗತಿಯನ್ನು ಅರ್ಥ ಮಾಡಿಕೊಳ್ಳಲು ಬಹಳ ಕಷ್ಟವೆನಿಸುತ್ತದೆ ಅದೀಗ ಶೀಘ್ರದಲ್ಲಿ ಹೆಚ್ಚು ತೀವ್ರವಾಗುತ್ತಿದೆ ವಾಸ್ತವವಾಗಿ ಮಧ್ಯಮ ವರ್ಗದ ಮತ್ತು ಶ್ರೀಮಂತ ವರ್ಗದಲ್ಲಿಯೂ ಸಹ ಯಾರೂ ಬಹಳ ಬಡ ಜನರ ಯಾತನೆಯನ್ನು ಯೋಚಿಸಿ ಮತ್ತು ಅರಿತುಕೊಂಡರೂ ಈ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಾಯಿಸುವುದು ಹಾಗೂ ಯಾವುದೇ ರೀತಿಯ ಶಾಶ್ವತ ಪರಿಹಾರವನ್ನೀಯುವುದು ಅತ್ಯಂತ ಅಸಾಧ್ಯವಾದ ಕಾರ್ಯವೆಂದು ತಿಳಿದುಕೊಳ್ಳುತ್ತಾರೆ ಹಾಗಾಗಿ ಪ್ರತಿಯೋರ್ವನು ತನಗೆ ಹತ್ತಿರವಿರುವವರಿಗೆ ತನ್ನ ಕರ್ತವ್ಯವೆಂಬಂತೆ ತನ್ನ ಸಾಮರ್ಥ್ಯಕ್ಕೆ ನಿಲುಕಲು ಅಲ್ಪ ಸಾಧ್ಯವಾದದ್ದನ್ನು ಮಾಡಲು ನಿರ್ಧರಿಸುತ್ತಾನೆ ಹಾಗೂ ಕಿವಿಗೆ ಬೀಳುವ ಅಥವಾ ಕಣ್ಣಿಗೆ ಕಾಣುವ ತನ್ನ ಅಸಮರ್ಪಕತೆಯನ್ನು ಅಥವಾ ದುಸ್ಥಿತಿಯ ವರದಿಯನ್ನು ಮರೆಯಲು ಪ್ರಯತ್ನಿಸುತ್ತಾನೆ ದೈನಂದಿನ ಮುದ್ರಣದಿಂದ ಆಯ್ದ ಭಾಗಗಳನ್ನು ಕೆಳಗೆ ತಿಳಿಸುವಂತೆ ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ದೊರೆತ ಪರಿಸ್ಥಿತಿಯ ವಿವರವನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳುವುದಾದರೆ ಬಹುಶಃ ಸದ್ಯದಲ್ಲೇ ಆಸಕ್ತಿಯಿಂದ ನಕಲು ಮಾಡಲಾಗುವುದು ದಿ ಕ್ಯಾಲಿಫೋರ್ನಿಯಾ ಅಡ್ವೊಕೇಟ್ ಪತ್ರಿಕೆ ತಿಳಿಸುತ್ತದೆ ನಮ್ಮ ಮಹಾನಗರಗಳಲ್ಲಿ ನಿರುದ್ಯೋಗದ ಜನಸಾಮಾನ್ಯರು ಬಹು ಸಂಖ್ಯೆಯಲ್ಲಿ ಗುಂಪು ಕೂಡಿರುವುದು ಒಂದು ಅತ್ಯಂತ ಭಯಾನಕ ದೃಶ್ಯ ಹಾಗೂ ರೊಟ್ಟಿಗಾಗಿ ಮತ್ತು ಕೆಲಸಕ್ಕಾಗಿ ಅವರ ಶೋಚನೀಯ ಕೂಗು ಭೂಮಿಯ ಎಲ್ಲೆಲ್ಲೂ ಕೇಳಿ ಬರುತ್ತಿದೆ ಇದು ಬಡತನದ ಭರಿಸಲಾಗದ ಹಳೆಯ ಸಮಸ್ಯೆಯಾಗಿದ್ದು ಹಿಂದೆಂದೂ ಕಂಡಿಲ್ಲದ ವ್ಯಾಪಾರದ ಆರ್ಥಿಕತೆಯ ಹಿಂಜರಿತದಿಂದ ತೀವ್ರಗೊಂಡಿದೆ ಅನಿರ್ದಿಷ್ಟ ಆಲಸ್ಯವು ನಾಗರಿಕರಲ್ಲಿ ನಿರಂತರವಾಗಿ ಬೆಳೆಯುವ ಕೆಡುಕಿನ ಸಂಯೋಗವಾಗಿದೆ ಕಾಕತಾಳೀಯವಾಗಿದೆ ಅದರ ಕತ್ತಲಿನ ಆಳವಾದ ನೆರಳು ನಾಗರಿಕತೆಯನ್ನು ಕ್ರಮೇಣವಾಗಿ ನುಸುಳುತ್ತದೆ ನಾಗರಿಕತೆಯು ಮುಂದುವರೆದಂತೆಲ್ಲ ತನ್ನ ವ್ಯಾಪ್ತಿಯನ್ನು ಮತ್ತು ತೀವ್ರತೆಯನ್ನು ಹೆಚ್ಚಿಸುತ್ತಿದೆ ವಿಷಯವು ಖಂಡಿತವಾಗಿ ಅಸಹಜ ಸ್ಥಿತಿಯಲ್ಲಿದ್ದು ಜನರು ಕೆಲಸ ಮಾಡಲು ಇಚ್ಛಿಸುವುದಾದರೂ ಕೆಲಸ ಮಾಡಬಯಸುವವರಾದರೂ ಮಾಡಲು ಕೆಲಸ ಸಿಗದೆ ಹೋಗಿದೆ ಅಲ್ಲದೆ ಅವರ ಜೀವನವು ಕೆಲಸದ ಮೇಲೆ ಅವಲಂಬಿತವಾಗಿದೆ ಲೋಕವು ಪ್ರತಿ ಮನುಷ್ಯನಿಗೆ ಜೀವಿಸಲು ಅನುಮತಿಸುವ ಹಂಗಿನಲ್ಲಿದೆ ಎಂಬ ಹಳೆಯ ಹೇಳಿಕೆಯನ್ನು ಯಾವ ಸತ್ಯವೂ ಇಲ್ಲ ಆದರೆ ಲೋಕವು ಪ್ರತಿ ಮನುಷ್ಯನಿಗೆ ತನ್ನ ಜೀವನ ನಡೆಸಲು ದುಡಿಯುವ ಅವಕಾಶ ಅನುಮತಿಸುವ ಹಂಗಿನಲ್ಲಿದೆ ನಿಜ ಬೇರೊಬ್ಬರಿಗೂ ವರ್ಗಾಯಿಸಲಾಗದಂತಹ ದುಡಿಯುವ ಹಕ್ಕನ್ನು ದುಡಿಯಲು ಇಚ್ಛಿಸುವವರೆಲ್ಲರಿಗೆ ಸುರಕ್ಷಿತಗೊಳಿಸಲು ಅನೇಕ ಸಿದ್ಧಾಂತಗಳನ್ನು ಮುಂದಿರಿಸಿದೆ ಮತ್ತು ಅನೇಕ ಪ್ರಯತ್ನಗಳನ್ನೂ ಮಾಡಲಾಗಿದೆ ಆದರೆ ಈ ಎಲ್ಲ ಪ್ರಯತ್ನಗಳು ಖಿನ್ನವಾಗಿ ಕತ್ತಲ ವಿಫಲತೆಯಲ್ಲಿ ಕೊನೆಗೊಂಡಿದೆ ಇಚ್ಛಿಸುವ ಕೆಲಸಗಾರನಿಗೆ ಯಾವುದೇ ಕೆಲಸವನ್ನು ಬಂದೋಬಸ್ತು ಮಾಡುವ ಅದರಿಂದ ಮನುಕುಲವನ್ನು ಅನೈಚ್ಛಿಕ ಅಂದರೆ ಇಚ್ಛೆ ಇಲ್ಲದ ಆಲಸ್ಯ ಸೋಮಾರಿತನದ ಶಾಪದಿಂದ ವಿಮುಕ್ತ ಮಾಡುವವನು ಈ ಸಮಸ್ಯೆಯನ್ನು ಹೇಗಾದರೂ ಯಶಸ್ವಿಯಾಗಿ ಬಗೆಹರಿಸುವವನು ಆತನು ಖಂಡಿತವಾಗಿಯೂ ಮನುಕುಲಕ್ಕೆ ಒಬ್ಬ ಉಪಕಾರಿಯಾಗಿರುತ್ತಾನೆ